ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಆಚೆಗಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 6:30 ಆಗಿದೆ. ಸೊ ಆದರೂ ಕತ್ಲೇ ಇದೆ. ಏನು ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ, ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋದರು, ಅವ್ರಿಗೆ ಟಿಫನ್ ಎಲ್ಲ ಮಾಡ್ಕೊಡ್ಬೇಕಿತ್ತು, ಅದಕ್ಕೆ ಬೇಗ ಎದ್ದಿದ್ದೆ. ಸೊ ಮತ್ತೆ ನಿದ್ದೆ ಬರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಆಚೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಮಲಗಿದ್ದಾರೆ. ನಮ್ಮದು ಪ್ಯಾಸೇಜ್ ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಡೈಲಿ. ಮುದ್ದೆಗಡೆಲ್ಲ ಗೂಡಿಸಿ ಒರೆಸ್ತೀನಿ, ಮಾಪಲ್ಲೇ ಒರೆಸ್ತೀನಿ. ನಾನೇನು ನೀರು ಹಾಕಿ ತೊಳೆಯಲ್ಲ. ಇಲ್ಲಿ ನೀರು ಹಾಕಿ ತೊಳೆದ್ರೆ ಫುಲ್ ಕೆಳಗಡೆ ಮೆಟ್ಟಲು ಆಚೆಗಡೆ ಎಲ್ಲ ತೊಳಿಬೇಕಾಗತ್ತೆ, ಗೇಟ್ ಹತ್ರ ಎಲ್ಲ ತೊಳಿಬೇಕಾಗತ್ತೆ. ಸೊ ಅದು ಆಗಲ್ಲ ಫ್ರೆಂಡ್ಸ್, ಇಲ್ಲಿಂದನೇ ನೀರೆಲ್ಲ ಎತ್ಕೊಂಡು ಹೋಗಬೇಕು. ಅಲ್ಲೆಲ್ಲ ನೀರಿಲ್ಲ ಕೆಳಗಡೆ ತನಕ. ಇಲ್ಲಿಂದ ಬಕೆಟಲ್ಲಿ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ತೊಳೆಯಲ್ಲ. ಯಾವ ತಿಂಗ್ಳಿಗೊಂದು ಒಂದು ಸಲನೋ 15 ದಿನಕ್ಕೆ ಒಂದು ಸಲನೋ ತೊಳ್ಕೊಳ್ತೀನಿ. ಸೊ ಇವಾಗೆಲ್ಲ ಮಾಪು ಮಾಡಾಯಿತು. ಈಗ ಹೊಸ್ಲಿಗೆ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಕೊಳ್ತೀನಿ ಫ್ರೆಂಡ್ಸ್. ಸೊ ನಿದ್ದೆ ಮಾಡೋಣ ಅಂತ ಹೋದೆ, ನಿದ್ದೆ ಬರಲಿಲ್ಲ. ಮತ್ತೆ ಎದ್ದು ಬಂದು ಇದಾದರೂ ಮುಗಿಸೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಯಾವಾಗಿದ್ರೂ ಮಾಡಬೇಕು, ಆಮೇಲೆ ಆದರೂ ಮಾಡಲೇಬೇಕಲ್ಲ. ಸೊ ಇವಾಗಲೇ ಮಾಡೋಣ, ಮಕ್ಕಳೂ ಮಲಗಿದ್ದಾರೆ ಅಂತೇಳಿ ಬಂದೆ. ನೋಡ್ತಾ ಇದ್ದೀರಲ್ಲ, ಚಳಿ ಅಂದರೆ ಚಳಿ ಫ್ರೆಂಡ್ಸ್, ಆಚೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಸ್ವೆಟರ್ ಹಾಕ್ಕೊಂಡಿದ್ದೀನಿ, ಆದರೂ ತುಂಬ ಚಳಿ ಆಗ್ತಾಯಿದೆ, ತುಂಬ ಗಾಳಿ ಬೀಸುತ್ತೆ. ಇಲ್ಲಿ ತುಂಬ ಗಿಡ ಮರಗಳಿರೋದ್ರಿಂದ ಇನ್ನೂ ಚಳಿ ಜಾಸ್ತಿ ಫ್ರೆಂಡ್ಸ್. ಮನೆಗಳೆಲ್ಲ ಸ್ವಲ್ಪ ಹತ್ರ ಹತ್ರ ಇದ್ದಿದ್ದೆ, ಸ್ವಲ್ಪ ಬೆಚ್ಚಗಿರ್ತಾ ಇತ್ತು. ಖಾಲಿ ಜಾಗಗಳು ಜಾಸ್ತಿ ಇದೆ, ಅದಕ್ಕೋಸ್ಕರ ತುಂಬ ಚಳಿ ಆಗುತ್ತೆ. ನೋಡಿ ಇವಾಗ ರಂಗೋಲಿಯೆಲ್ಲ ಹಾಕ್ತಾ ಇದ್ದೀನಿ. ಸೊ ರಂಗೋಲಿಯೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಹಾಕಿದ್ದೀನಿ ಅಂತ. ಇಲ್ಲಿಂದಾದ್ರೂ ಶೇರ್ ಮಾಡಿ ರಂಗೋಲಿ ಹಾಕೋದ್ನ ಅಂತ ಕೇಳಿದರೆ ಕೂಡ ಇನ್ಮೇಲಿಂದ ಶೇರ್ ಮಾಡ್ತೀನಿ. ಸಿಂಪಲ್ಲಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ಯಾಕಂದರೆ ಇವ್ರು ಎದ್ದ ಮೇಲೆ ಇವರೆಲ್ಲ ತುಳಿದು ಹಾಳು ಮಾಡಿಬಿಡ್ತಾರೆ. ನನ್ನ ಮಗ ತುಳಿಯಲ್ಲ, ನನ್ನ ಮಗಳು ಅದ್ರ ಮೇಲೆಲ್ಲ ಕಾಲಿಕ್ತಾಳೆ, ಅವಳು ಗೊತ್ತಾಗೋದಿಲ್ವಲ್ಲ, ಎಲ್ಲ ಹಾಳು ಮಾಡಿಬಿಡ್ತಾಳೆ ಫ್ರೆಂಡ್ಸ್ ಅವಳು. ತಿರ್ಗಾ ಅದೆಲ್ಲ ಬಾಗಿಲ್ಲ, ಬೂದು ಬೂದಿಗೆ ಆಗ್ಬಿಡುತ್ತೆ ರಂಗೋಲಿ ಪುಡಿ, ಕೈಯಲ್ಲೆಲ್ಲ ಮುಟ್ಟಿ ಎಲ್ಲ ಮಾಡ್ತಾಳೆ. ಸೊ ಅದಕ್ಕೆ ಚಿಕ್ಕ ಚಿಕ್ಕದಾಗೆ ಹಾಕ್ಕೊಳ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಇವಾಗಾದರೂ ಶುಕ್ರವಾರದತ್ತು ಸೋಮವಾರದತ್ತು ಸ್ವಲ್ಪ ಇನ್ನೊಂದು ಚೂರು ದೊಡ್ಡದಾಗಿ ಹಾಕ್ತೀನಿ ಅಷ್ಟೇ, ಇಲ್ಲಾಂದರೆ ಒಂದೊಂದು ಆವಾಗಲೂ ಕೂಡ. ಈಗ ಅದೇ ನೀರನ್ನು ತುಳಸಿಗೂ ಮತ್ತು ಮೇಲಿರೋ ಗಿಡಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ರಂಗೋಲಿನ ತೋರಿಸ್ತೀನಿ ನೀರು ಹೇಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ ರಂಗೋಲಿ, ಜಾಸ್ತಿ ದೊಡ್ಡದಾಗೇನು ಹಾಕ್ಕೊಳ್ಳೋಕ್ಕಾಗಲ್ಲ, ಜಾಗ ಏನೋ ಇದೆ, ಬಟ್ ಅದೇ ಮಕ್ಕಳು ಹಾಳು ಮಾಡ್ತಾರೆ ಅಂತಷ್ಟೇ. ಫ್ರೆಂಡ್ಸ್, ಕಾಫಿ ಕುಡಿತಾ ಇದ್ದಂಗೆ ನಮ್ಮ ಅಪ್ಪ ಬಂದರು. ಸೊ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಮೊಸರು ಇರಲಿಲ್ಲ, ಮೊಸರು ಬಜ್ಜಿ ಮಾಡೋಕ್ಕೆ ತರಕ್ಕೆ ಹೇಳಿದೆ. ಸೊ ತೊಗೊಂಡು ಬಂದರು ಅವರು. ಫ್ರೆಂಡ್ಸ್, ಈಗ ಟಿಫನ್ ಎಲ್ಲ ಮುಗ್ದಿದೆ. ಸೊ ನನ್ನ ಮಕ್ಕಳದು ಬೀರೋ ಎಲ್ಲ ಫುಲ್ಲು ಬಟ್ಟೆಲಿ ಎಳೆದಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಿನ್ನೆ. ಸೊ ಇದನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಈಗ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಕ್ಲೀನ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಎಲ್ಲ ಬಟ್ಟೆನ ಮಡಿಸ್ತಾ ಇದ್ದೀನಿ. ಇದು ಬಂದು ನನ್ನ ಮಗಳು ಬರ್ತಡೇಲಿ ತೊಗೊಂಡಿದ್ದು ಫ್ರ್ಯಾಕು ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ, ಟ್ರೆಡಿಷ್ನಲ್ ಆಗಿತ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಇದು ಹಾಕ್ಕೊಂಡು ಕರ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಇದು ತುಂಬ ಇಷ್ಟ ಆಯಿತು ನನಗೆ. ಸೊ ಇನ್ನೊಂದು ಫ್ರ್ಯಾಕ್ ಬಂದು ನೈಟ್ ಕೇಕ್ ಕಟಿಂಗ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೆ ಇದನ್ನು. ಏನೋ ಜೋರಾಗಿ ಬರ್ತಡೇ ಮಾಡಿಲ್ಲ ಫ್ರೆಂಡ್ಸ್, ಮನೇಲೆ ಸಿಂಪಲಾಗಿ ಮಾಡ್ಕೊಂಡಿದ್ದು. ಸೊ ಇದೊಂದು ಫ್ರ್ಯಾಕ್ ತೊಗೊಂಡಿದ್ದೆ, ಇದು ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ತೊಗೊಂಡಿದ್ದೆ. ಸೊ ಚಿಕ್ಕದಾಗಿ ಒಂದು ಫ್ಲವರು, ಒಂದು ಬೋ ಕೊಟ್ಟಿದ್ದಾರೆ, ಅದ್ರ ಮೇಲೆ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ಅಷ್ಟೇ. ಸಾಫ್ಟ್ ನೆಟ್ಟು ಚೆನ್ನಾಗಿತ್ತು. ಅವಳದು ಫ್ರ್ಯಾಕ್ಗಳು ತುಂಬ ಇದೆ ನೋಡಿ ಫ್ರೆಂಡ್ಸ್, ಇದೊಂದು ಸಿಂಪಲ್ಲಾಗಿ ಕ್ಯೂಟಾಗಿದೆ ಫ್ರೆಂಡ್ಸ್. ಈ ಫ್ರ್ಯಾಕ್ ಹಾಕ್ಕೊಂಡು ಅವಳದೊಂದು ಫೋಟೋ ಇದೆ, ತುಂಬ ಚೆನ್ನಾಗಿದೆ. ಸೊ ನಾನು ಆ ಫೋಟೋನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನನಗೆ ತುಂಬ ಇಷ್ಟ ಆದ ಅವ್ರ ಅತ್ತೆ ಕೊಡಿಸಿದ ಫ್ರ್ಯಾಕು. ಸೊ ಇದು ಬಂದು ನಾನೇ ಮಾಲಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್, ಆವಾಗ ತುಂಬ ಇಷ್ಟ ಆಗಿತ್ತು. ಇದು ಅಷ್ಟೇ ಸಾಫ್ಟ್ ನೆಟ್ಟು ಫ್ರೆಂಡ್ಸ್. ಅವರಪ್ಪ ಹೊರಗಡೆ ಹೋಗಿದ್ರು, ಟ್ರಿಪ್ ಹೋಗಿದ್ರು ಅವಳು ಹುಟ್ಟಿದ ಟೈಮಲ್ಲಿ. ಸೊ ಅವರು ಇಷ್ಟಪಟ್ಟು 2 ಫ್ರ್ಯಾಕ್ ತಂದಿದ್ರು ಫ್ರೆಂಡ್ಸ್ ನೋಡಿ. ಅದರಲ್ಲಿ ಇದೊಂದು ಏನಾಗಿದೆ ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ, ನೆಟ್ಟು ಬಂದಿದ್ದು ರಫ್ ನೆಟ್ಟು ಫ್ರೆಂಡ್ಸ್, ಚೆನ್ನಾಗಿದೆ ಅಂತೇಳಿ ತೊಗೊಂಡ್ಬಿಟ್ಟಿದ್ದಾರೆ. ಇದು ಕೂಡ ರಫ್ ನೆಟ್ಟೆ, ಅದೇ ಚೆನ್ನಾಗಿದೆ. ಇವಳು ಹಾಕಿಸ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್, ಒಂದು ಸಲ ಹಾಕ್ಸ್ಕೊಂಡಿದ್ದಾಳೆ ಅಷ್ಟೇ ತಂದ ಮೇಲೆ, ಇದುವರೆಗೂ ಒಂದು ಸಲನೂ ಹಾಕಿಲ್ಲ. ತಂದಾಗ ಹಾಕಿ ನೋಡಿದ್ದಷ್ಟೇ ಫ್ರೆಂಡ್ಸ್,
ನೋಡಿ ಈಗ ನಾನು ಬಟ್ಟೆ ಮಡಿಸ್ತಾ ಇದ್ದೀನಿ. ಇವಾಗ ಅವಳು ಕೂಡ ಇಲ್ಲೇ ಬಂದು ಕೂತಿದ್ದಾಳೆ. ನಮ್ಮ ಅಪ್ಪನ ಹತ್ರ ಹೋಗ್ತಾ ಇಲ್ಲ ಅವಳು, ಅಮ್ಮ ಅಮ್ಮ ಅಂತ ಬರ್ತಾ ಇದ್ದಾಳೆ ಇವತ್ತು. ಯಾಕಂದರೆ ಅವನು ಜಿಜ್ಜು ಇಲ್ಲೇ ಕೂತಿರೋದ್ರಿಂದ ಅವಳಿಗೆ ನಾನು ಬರಬೇಕು ಅಂತ ಬಂದಿದ್ದಾಳೆ. ಅವನಿಲ್ಲ ಅಂದರೆ ನಮ್ಮ ಅಪ್ಪನ ಹತ್ರ ಅವಳು ಆರಾಮಾಗಿರ್ತಾಳೆ. ಸೊ ಅವರಿಬ್ಬರು ಆಟ ಆಡ್ತಾ ಇದ್ದಾರೆ ಆ ಕಡೆ ಕೂತ್ಕೊಂಡು. ನಾನು ಅಷ್ಟರಲ್ಲಿ ಬೇಗ ಬೇಗ ಮಡ್ಚೋಣ ಅಂತೇಳಿ ಬಟ್ಟೆಗಳನ್ನೆಲ್ಲ ಮಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ಟೆಗಳನ್ನೆಲ್ಲ ಮಡಚಿ ಅದರಲ್ಲಿ ತುಂಬ ಬಟ್ಟೆಗಳು ಆಗೋದೇ ಇಲ್ಲ ಫ್ರೆಂಡ್ಸ್. ಜಿಜ್ಜುಗೆ ಕನಸಿಗೂ ಅಷ್ಟೇ ತುಂಬ ಬಟ್ಟೆಗಳು ಚಿಕ್ಕದಾಗಿರ್ಬೋದು. ಸೊ ಇವನು ಹೋಮ್ವರ್ಕ್ ಬರೀಬೇಕಾಗಿತ್ತು, ಟ್ಯೂಷನ್ ಹೋಮ್ವರ್ಕು. ಸ್ಕೂಲಿಗೇನು ಕಳಿಸ್ತಾ ಇಲ್ಲ ಫ್ರೆಂಡ್, ಜಸ್ಟ್ ಟ್ಯೂಷನ್ಗೆ ಕಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಹೋಮ್ವರ್ಕ್ ಬರೀಬೇಕಾಗಿತ್ತು, ಅದಕ್ಕೆ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ನೋಡಿ ಹೋಮ್ವರ್ಕ್ ಬರೀತಾರೆ, ತರಲೆ ಕೆಲಸ ಮಾಡ್ತಾ ಇದ್ದ ನಾನು ಕ್ಯಾಮ್ರಾ ನೋಡಿಕೊಂಡು. ಅದು ಇದು ಮಾಡ್ಕೊಂಡಿರ್ತಾನೆ ಫ್ರೆಂಡ್ಸ್. ಹೋಮ್ವರ್ಕ್ ಬರ್ಸೋದೇ ಕಷ್ಟ ಇವನಿಗೆ. ಒಂದ್ಸಲ ಎಲ್ಲ 10 ಸಲ ಹೇಳಬೇಕು ಅವನಿಗೆ ಒಂದು ಬರಿ ಅಂತ. ಆದರೆ ಟ್ಯಾಲೆಂಟ್ ಎಲ್ಲ ಇದೆ, ಆಟ ಆಡೋದು ಜಾಸ್ತಿ, ಬರೆಯೋದಿಲ್ಲ, ತರಲೆ ಮಾಡ್ತಾನೆ ತುಂಬ ತರಲೆ ಫ್ರೆಂಡ್ಸ್ ಅವನು. ನೋಡಿ ನಾನು ಹೋಮ್ವರ್ಕ್ ಬರೆಯೋ ಅಂದರೆ ನಾನು ಮಲ್ಕೊಂಡು ಬರಿತೀನಿ, ಅಲ್ಲಿ ಕುತ್ಕೊಂಡು ಬರಿತೀನಿ, ಇಲ್ಲಿ ಕುತ್ಕೊಂಡು ಬರಿತೀನಿ ಅಂತಾನೆ. ಸೊ ಅವನಿಗೆ ಬರೆಸ್ಕೊಂಡು ಬರೆಸ್ಕೊಂಡೆ ನಾನು ಎಲ್ಲ ಬಟ್ಟೆನ ಮಡಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಮಡಚ್ಬಿಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ಈಗ ಮಡಿಸಿದ್ರೆ ಮುಗಿಯುತ್ತೆ. ಸೊ ಸ್ವಲ್ಪ ಜೋಡಿಸಿದ್ದೀನಿ ಬೀರನಲ್ಲಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಎಲ್ಲ ಆಯಿತು, ಎಲ್ಲ ಹೇಗಾಗಿದೆ ಜೋಡಿಸಿದ್ದೀನಿ ಅಂತ. ಈಸಿಯಾಗಿ ಸಿಗೋ ಥರನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಇಲ್ಲಾಂದರೆ ತುಂಬ ಕಷ್ಟ ಅನಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಅವನದು ಅಂಡರ್ವೇರು ಬನಿಯನ್ಸ್ನ ಎಲ್ಲ ಇಟ್ಕೊಂಡಿದ್ದೀನಿ, ಬೇಗ ಸಿಗಲಿ ಅಂತ ಅಷ್ಟೇ. ಇಲ್ಲಿ ಒಳಗಡೆ ಅವಳು ಶೂ ಮತ್ತು ಸಾಕ್ಸ್ಗಳನ್ನ ಇಟ್ಟಿದ್ದೀನಿ. ಒಳಗಡೆ ಇಡಬೇಕಾ ಇಡಬಾರ್ದ ಗೊತ್ತಿಲ್ಲ, ಬಟ್ ಸಿಗುತ್ತೆ ಅಂತೇಳಿ ಇಟ್ಟಿದ್ದೀನಿ. ಸೊ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ಇಷ್ಟು ಬಟ್ಟೆ ಈಗ ಬೇಡದೇ ಇರೋವಂಥದ್ದು, ಇದರಲ್ಲಿ ಅವನದು ಅರ್ಧ ಇದೆ, ಅವಳದು ಸ್ವಲ್ಪ ಇದೆ. ಸೊ ಇಬ್ರಿಗೂ ಆಗದೆ ಇರೋ ಬಟ್ಟೆಗಳೆಲ್ಲ ಫ್ರೆಂಡ್ಸ್ ಇದಿಷ್ಟು. ನೋಡ್ಬೇಕಿದ್ದೀನಿ ಏನು ಮಾಡೋದು ಅಂತ. ನೋಡಿ ಫೈನಲಿ ವಾರ್ಡ್ರೋಬ್ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾನು ಬಟ್ಟೆಯೆಲ್ಲ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ, ನನಗೆ ಟೈಮ್ ಸಿಕ್ಕಿರಲಿಲ್ಲ. ಬೆಳಗ್ಗೆ ಎಲ್ಲ ವಾರ್ಡ್ರೋಬ್ ಕ್ಲೀನ್ ಮಾಡಿದೆ, ಆಮೇಲೆ ಈಗ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಈಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬಟ್ಟೆನ ಮಿಷಿನ್ಗೆ. ಏನು ಅರ್ಜೆಂಟ್ ಇರುವಂಥ ಬಟ್ಟೆ ಯಾವುದು ಇಲ್ಲ, ಡ್ರೈ ಆಗಿ ಸಂಜೆ ಎಲ್ಲ ಒಣಗಿದ್ರೂ ಪರವಾಗಿಲ್ಲ, ನಾಳೆ ತೊಗೊಂಡ್ರು. ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. 2 ದಿವಸಕ್ಕೊಂದ್ಸಲ ಬಟ್ಟೆ ಒಗಿತೀನಿ ಫ್ರೆಂಡ್ಸ್ ನಾನು. ಕೈಯಲ್ಲಿ ಯಾವುದು ಒಗೆಯಲ್ಲ, ಅದು ಗಲೀಜು ತುಂಬ ಆಗಿರೋ ಬಟ್ಟೆ ಆದರೆ ನೆನೆಸಿಟ್ಟು ಒಗಿತೀನಿ ಅಷ್ಟೇ. ಇನ್ನೆಲ್ಲ ಬಟ್ಟೆನೂ ಮಿಷಿನ್ಗೆ ಹಾಕೋದು. ನೋಡ್ತಾ ಇದ್ದೀರಲ್ಲ, ಒಳಗಡೆಯಿಂದನೂ ಇರೋ ಇನ್ನು ಸಣ್ಣ ಪುಟ್ಟ ಬಟ್ಟೆಗಳನ್ನೂ ಕೂಡ ತೊಗೊಂಡು ಬಂದು ಹಾಕ್ತೀನಿ. ಮರ್ತೋಗ್ಬಿಟ್ಟಿದ್ದೆ ಒಂದೊಂದು ಟವಲ್ನ. ಸೊ ಒಳಗಡೆ ಹೋದೆ ಏನಕ್ಕೂ ಅಂತ, ಸೊ ಅಲ್ಲಿ ಒಂದು ಟವಲ್ ಇತ್ತು, ಸೊ ಅದನ್ನು ಹಾಗೆ ಎತ್ಕೊಂಡ್ಬಂದು ಹಾಕಿದೆ. ಸೊ ಸೋಪ್ ಪುಡಿನೇ ಹಾಕಲಿಲ್ಲ ಫ್ರೆಂಡ್ಸ್ ನಾನೀಗ, ಈಗ ಹಾಕ್ತಾಯಿದ್ದೀನಿ. ಮರ್ತುಬಿಟ್ಟಿದ್ದೀನಿ ಸೋಪ್ ಪುಡಿ ಹಾಕೋದನ್ನು, ಅದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ. ಈಗ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಬಟ್ಟೆಯೆಲ್ಲ ಒಗ್ದಾಯಿತು. ಇಲ್ಲೇ ಮನೆ ಮುಂದೆನೇ ಹಾಕಿದ್ದೀನಿ, ಇವತ್ತು ಹೊರಗಡೆ ಹೋಗೋಕ್ಕಾಗಲಿಲ್ಲ, ಮಕ್ಕಳಿಬ್ಬರು ಮಲಗಿದ್ರು ಫ್ರೆಂಡ್ಸ್ ಅದಕ್ಕೆ. ಓಕೆ ಫ್ರೆಂಡ್ಸ್, ನಾನು ಇವತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್, ನಾನು ನಾಳೆ ಬೇರೆ ಬ್ಲಾಗ್ ಜೊತೆ ಸಿಗ್ತೀನಿ.